ನಮಸ್ಕಾರ. ನೆಲದ ಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಬ್ಬ ಮುಸ್ಲಿಂ ಮಹಿಳೆಯಾಗಿ ಮುಸ್ಲಿಂ ಸಮುದಾಯದ ಮಹಿಳೆಯರ ಕಷ್ಟಗಳೇನು, ಮಹಿಳೆಯರ ಶಿಕ್ಷಣ, ಸ್ವಾತಂತ್ರ್ಯ, ಸ್ವಾವಲಂಬನೆಗಾಗಿ ಧ್ವನಿ ಎತ್ತಿರುವಂತಹ ವಿಶೇಷ ವ್ಯಕ್ತಿತ್ವವುಳ್ಳಂತಹ ವಿಶೇಷ ಮಹಿಳೆ ಇವರು ಅಂತಾನೆ ಹೇಳ್ಬೋದು. ಹಾಗೆಯೇ ಇವರ ಸಾಹಿತ್ಯ, ಕತೆ, ಕಾದಂಬರಿ, ಬರಹಗಳಲ್ಲಿ ಪ್ರಮುಖವಾಗಿ ಮಹಿಳಾ ಸಂವೇದನೆಯ ಚಿತ್ರಣಗಳು ಪಡಿಮೂಡಿವೆ ಅಂತಾನೆ ಹೇಳ್ಬೋದು. ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ ಸಾರಾ ಅಬೂಬಕರ್. ಇವರು ಖ್ಯಾತ ಲೇಖಕಿ, ಬರಹಗಾರರು, ಅದೇ ರೀತಿ ಕಾದಂಬರಿಕಾರರು ಕೂಡ ಹೌದು. ಅದೇ ರೀತಿ ಪ್ರಗತಿಪರ ಚಿಂತನೆಯುಳ್ಳ ಮುಸ್ಲಿಂ ಮಹಿಳೆ ಅಂತಾನೆ ಹೇಳ್ಬೋದು. ಈ ವಾರದ ನೆಲದ ಸಿರಿ ಕಾರ್ಯಕ್ರಮದ ಅತಿಥಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಈಗ ನೀವು ಬಾಲ್ಯದ ದಿನಗಳನ್ನ ಕಾಸರಗೋಡಲ್ಲಿ ಕಳೆದಿರುವಂತದ್ದು, ಸುಮಾರು ಕಷ್ಟಗಳು ಅಥವಾ ಮುಸ್ಲಿಂ ಸಮುದಾಯದಲ್ಲಿ ಏನು ಸಮಸ್ಯೆಗಳಿವೆ ತಮ್ಗೆಲ್ಲ ಗೊತ್ತಿದೆ. ತಮ್ಮ ಬಾಲ್ಯ ಹೇಗಿತ್ತು, ತಾವು ವಿರೋಧಿಸಿದ್ದು ಅಥವಾ ಯಾವ್ದಾದ್ರೊಂದು ಇದನ್ನ ವಿರೋಧಿಸಿರುವಂತಹ ಘಟನೆ ಅಥವಾ ಸನ್ನಿವೇಶಗಳು ಬಂದಿತ್ತ ತಮ್ಮ ಜೀವನದಲ್ಲಿ? ಇಲ್ಲ, ವಿರೋಧಿಸಿದ್ದು ಇದೆ. ನಾನು ಅವಳದೇ ಅದನ್ನೇ ಆ ಒಂದನ್ನೇ ನಾನು ವೈಯಕ್ತಿಕವಾಗಿ ಆ ರೀತಿ ಅನುಭವ ಏನಾದ್ರು ಇಲ್ಲ. ವೈಯಕ್ತಿಕವಾಗಿ ನನಗೆ ಏನು ತೊಂದರೆ ಇರಲಿಲ್ಲ. ಬಾಲ್ಯದಲ್ಲಿ ನನ್ನದು ಚೆನ್ನಾಗಿತ್ತು, ಯಾಕಂದ್ರೆ ನಾನು ಒಬ್ಬಳೇ ಮಗಳಲ್ಲ. ನಾನು ಹೇಳಿದ್ದೆ, ನನ್ನ ಅಜ್ಜಿಗೆ ಹೆಣ್ಣು ಮಕ್ಕಳಿಲ್ಲ, 6 ಜನ ಗಂಡು ಮಕ್ಕಳು. ನನ್ನ ತಂದೆ ಇಲ್ಲ ಇಲ್ಲ, ಪರ್ದಾ ಅದೆಲ್ಲ ಪರ್ದಾನೇ ಇರಲಿಲ್ಲ ಅಷ್ಟು ಕಾಸರಗೋಡಿನಲ್ಲಿ ಎಲ್ಲ, ಕೇರಳದಲ್ಲಿ ಪರ್ದಾವೇ ಇರಲಿಲ್ಲ. ಅದು ಇತ್ತೀಚೆಗಿನವರು ಈ ಧಾರ್ಮಿಕ ಗುರುಗಳು ಮತ್ತೆ ಇವರೆಲ್ಲ ಕೆಲವು ಧಾರ್ಮಿಕ ಸಂಘಟನೆಗಳೆಲ್ಲ ಸೇರಿಕೊಂಡು ಮಹಿಳೆಯರ ಮೇಲೆ ಎಂತೆಂತ ನಿಯಮಗಳನ್ನೆಲ್ಲ ತರ್ತಾ ಇದ್ದಾರೆ. ಕಾಲೇಜಲ್ಲಿ ಪರ್ದಾ ವಿವಾದ ಸಾಕಷ್ಟು ಹೌದು. ಇದೆಲ್ಲ ಸುಮ್ಮನೆ ಇವರೆಲ್ಲ ಮಾಡ್ತಾ ಇರುವುದು ಈಗಿನ ಈ ಇವರೆಲ್ಲ ಸೇರಿಕೊಂಡು ಅಂಥದ್ದೆಲ್ಲ ಇಲ್ಲವೇ ಇಲ್ಲ ಅಷ್ಟೇ ಅಲ್ಲ, ಆ ರೀತಿಯಲ್ಲಿ ಅಲ್ಲ. ಈಗ ಬೇರೆ ಬೇರೆ ದೇಶಗಳಲ್ಲೆಲ್ಲ ಹೋಗಿ ನೋಡಿದರೆ ಅವರು ಪರ್ದೆ ಹಾಕುವವರು ಇದ್ದಾರೆ, ಹಾಕದೆ ಇದ್ದವರು ಇದ್ದಾರೆ. ಅಲ್ಲೆಲ್ಲ ಎಲ್ಲ ಮುಸ್ಲಿಮ್ಸ್ ಬೇಕಾದವರು ಹಾಕ್ತಾರೆ, ಇಲ್ಲದರೆ ಇಲ್ಲ. ನಿಮಗೆ ಒತ್ತಡಗಳು ಬಂಧನ ಇರಲಿಲ್ಲ? ಇಲ್ಲ ಇಲ್ಲ, ಹೊರಗಡೆ ಹೋಗಬಾರ್ದು, ಆಮೇಲೆ ಜಾಸ್ತಿ ಓದಬಾರ್ದು, ಈ ರೀತಿಯಲ್ಲ ಇಲ್ಲ ಇಲ್ಲ. ಬಾಲ್ಯದ ದಿನಗಳಲ್ಲಿ ಅಲ್ಲ, ನನಗೆ ಏನು ತೊಂದರೆ ಆಗಲಿಲ್ಲ. ಅಂದರೆ ನನ್ನನ್ನು ಶಾಲೆಗೆ ಕಳಿಸ್ಬೇಕು ಅಂತೇಳಿ ತಂದೆ ಮಾಡಿದ್ದು. ಮತ್ತು ನನಗೆ ಘೋಷ ಹಾಕಬೇಕು, ಬುರ್ಕಾದು ಇರಲ ಕಾಸರಗೋಡಿನಲ್ಲಿ ಆಗ ಇರಲೇ ಇಲ್ಲ. ಬುರ್ಕಾ ಬಂದದ್ದೇ ನನಗೆ ನನ್ನ ಮದುವೆಗೆ ಇವರು ನನ್ನ ಗಂಡನ ಮನೆಯಿಂದ ತಂದದ್ದು ಫಸ್ಟ್ ಟೈಮ್ ಹಾಕು ಅಂತ ಹೇಳಿಕೊಂಡು. ಮತ್ತು ಅದನ್ನು ಮೊದಲೆಲ್ಲ ಹಾಕ್ತಾ ಇದ್ದೆ, ಮತ್ತು ಅದನ್ನು ಬಿಟ್ಟೆ. ಈಗೆಲ್ಲ ನಾನು ಬುರ್ಕಾ ಹಾಕ್ತಾ ಇಲ್ಲ. ಈಗ ನನ್ನ ಸೊಸೆಯರು ಕೂಡ ಯಾರೂ ಹಾಕುವುದಿಲ್ಲ. 4 ಜನ ಸೊಸೆಯರಿದ್ದಾರೆ, ಅವರು ಯಾರೂ ಹಾಕುವುದಿಲ್ಲ. ಬೇರೆಯವರು ಊರಿನವರು ಬೇಕಾದಷ್ಟು ಹಾಕ್ತಾರೆ. ಸಣ್ಣ 7-8 ವರ್ಷದ ಹೆಣ್ಣು ಮಕ್ಕಳಿಗೂ ಕೂಡ ಬುರ್ಕಾ ಹಾಕಿಕೊಂಡೇ ಕಳಿಸ್ತಾರೆ ಶಾಲೆಗೆ. ಅದನ್ನೆಲ್ಲ ನಾನು ವಿರೋಧಿಸ್ತೇನೆ. ನನಗೆ ಈ ಮಕ್ಕಳಿಗೆ ಮಕ್ಕಳ ತಲೆಯನ್ನೆಲ್ಲ ಯಾಕೆ ಹೀಗೆ ಇದು ಮಾಡುವುದು ಅಂತ ಹೇಳಿಕೊಂಡು ಅಷ್ಟೇ ಹೊರತು ನಾನು ಅದನ್ನು ವಿರೋಧಿಸುವುದು ಅಂತ ಹೇಳಿದರೆ ನಾನೆಲ್ಲಿ ಬುರ್ಕದ ವಿಷಯದಲ್ಲಿ ನಾನೇನು ಬರದೇ ಇಲ್ಲ. ಅವರವರು ಇಷ್ಟ ಏನು ಬೇಕಾದರೂ ಮಾಡ್ತಾರೆ ಅಂತೇಳಿ. ನಾನಂತೂ ಮಾಡುವುದಿಲ್ಲ ನನ್ನ ಮಕ್ಕಳಿಗೆ. ನನಗೆ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು ಕೂಡ ಹಾಕುವವರು ಹಾಕ್ತಾರೆ, ಇಲ್ಲದ್ರೆ ಇಲ್ಲ ಅಷ್ಟೇ. ಮಾತೃಭಾಷೆ ಮಲಯಾಳಂ, ಮಲಯಾಳ ಕನ್ನಡದಲ್ಲಿ ಸಾಕಷ್ಟು ಕೃತಿಗಳನ್ನ ಬರ್ತಿದ್ರೆ ಹೌದು, ಮಲಯಾಳಂ ನೀವು ಯಾಕೆ ಅಷ್ಟು ಆಸಕ್ತಿ ತೋರಲಿಲ್ಲ? ಇಲ್ಲ, ನಮಗೆ ಕಾಸರಗೋಡು ಕನ್ನಡ ನಾಡು ಆಗುವಾಗ. ನೀವು ಈಗ ಕಾಸರಗೋಡು ಕನ್ನಡ ನಾಡು, ಈಗ ನಾನು ಎಲ್ಲಿಯಾದರೂ ಹೋದರೆ ನೀವು ಎಲ್ಲಿ ಕನ್ನಡ ಎಲ್ಲಿ ಕಲ್ತೀರಿ ಅಂತ ಕೇಳ್ತಾರೆ. ನಾನು ಹೇಳ್ತೇನೆ, ನಿಮಗೆಲ್ಲ ತಲೆಯಲ್ಲಿ ಏನೂ ಇಲ್ಲೋ ಹಾಗಾದರೆ ಕಾಸರಗೋಡು ಮಲಯಾಳಕ್ಕೆ ಹೋದದ್ದು 56 ರೈಸುವೆಯಲ್ಲಿ. ನಾನು 56 ಆಗುವಾಗ ನನ್ನ SLC ಎಲ್ಲ ಮುಗ್ದಾಗಿದೆ. ಕಾಸರಗೋಡಿನಲ್ಲಿ ನಾನು ಕಲಿತ ಕನ್ನಡ ಶಾಲೆ ಇವತ್ತಿಗೂ ಊರಿನ ಮಧ್ಯದಲ್ಲಿದೆ, ಇವತ್ತಿಗೂ ಇದೆ ಅದೇ ಶಾಲೆ, ಹಾಗೇ ಇದೆ. ನನ್ನ ತಮ್ಮಂದಿರು ನಾವೆಲ್ಲ ನಮ್ಮ ಮನೆಯವರು ಎಲ್ಲರೂ ಅದೇ ಶಾಲೆಯಲ್ಲಿ ಕಲ್ತಿದ್ದೇವೆ. ನಾವು ಮತ್ತೆ ಕನ್ನಡ ಗಡಿ ವಿವಾದ ಕರ್ನಾಟಕದವರು ಬೇಗ ಕೊಟ್ಟು ಬಿಟ್ರಲ್ಲ, ಅವರು ಬೆಳಗಾವಿ ಹಿಡ್ಕೊಂಡು ಕಾಸರಗೋಡನ್ನು ಬಿಟ್ಟು ಬಿಟ್ರು. ಅವರು ಸ್ವಲ್ಪ ಗಟ್ಟಿ ಮಾಡ್ಬೇಕಾಗಿತ್ತು. ಕಾಸರಗೋಡಿನಲ್ಲಿ ಕಾಸರಗೋಡಿನ ಭಾಷೆ ಮಲಯಾಳವೇ, ಊರವರ ಭಾಷೆ. ಮುಸ್ಲಿಮರು ಜಾಸ್ತಿ ಇದ್ದಾರೆ, ಭಾಷೆ ಮಲಯಾಳವೇ. ಮಾತ್ರ ಇದು ಸರ್ಕಾರಿ ಇದರಲ್ಲೆಲ್ಲ ಕನ್ನಡವೇ ಇದ್ದದ್ದು, ಕನ್ನಡ ಮತ್ತು ಇಂಗ್ಲೀಷ್ ಇದ್ದದ್ದು. ಈಗ ನನ್ನ ತಂದೆ ಲಾಯರು ಮತ್ತೆ ಆ ರೀತಿಯಲ್ಲೆಲ್ಲ. ಚಂದ್ರಗಿರಿ ನದಿಯ ಆ ಕಡೆಯಲ್ಲಿ ಮಲಯಾಳ ಜಾಸ್ತಿ, ಮಲಯಾಳವೇ ಇದ್ದದ್ದು. ಚಂದ್ರಗಿರಿ ಈ ಕಡೆ ಎಲ್ಲ ಇದು ಕನ್ನಡ ಶಾಲೆನೇ ಇತ್ತು, ಕನ್ನಡಿಗರಿದ್ದರು ಬೇಕಾದಷ್ಟು. ಮತ್ತೆ ಬೇಗ ಇವರು ಯಾರು ಅವಾಗ ಪಣಿಕರ್ ಅಂತೇಳಿ ಯಾರೋ ಒಬ್ಬರು ಕೊಟ್ಟ, ಅವರಿಗೆ ಕೊಟ್ಟಾಗ ಇವರು ಇಲ್ಲಿನವರು ಸುಮ್ಮನೆ ಕೂತ್ಕೊಂಡ್ರು. ಇವರಿಗೆ ಬೆಳಗಾವಿ ಸಿಕ್ಕಿದ್ರೆ ಸಾಕು, ಕಾಸರಗೋಡು ಬಿಟ್ಟುಬಿಟ್ರು. ಹಾಗೆ ಗೊತ್ತೇ ಇಲ್ಲ ಯಾರಿಗೂ ಕೂಡ. ಈಗ ನನ್ನ ಹತ್ರ ಕೇಳುವಾಗ ನಾನು ಹೇಳ್ತೇನೆ, ನೀವೆಲ್ಲಿ ಇದ್ದೀರಿ? 56ರಲ್ಲಿ ಇಲ್ಲಿ ಕಾಸರಗೋಡು ಕೇರಳಕ್ಕೆ ಹೋದದ್ದು, ಅಲ್ಲಿವರೆಗೆ ಕರ್ನಾಟಕದಲ್ಲೇ ಇತ್ತಲ್ಲ. ಯಾರಿಗೂ ಗೊತ್ತಿಲ್ಲ ಅದೆಲ್ಲ, ಹಿಸ್ಟ್ರಿಯ ಚರಿತ್ರೆಯೇ ಗೊತ್ತಿಲ್ಲ ಯಾರಿಗೂ ಕೂಡ. ಹಾಗೆ ನಾನು ಆಗಲೇ ಹೌದು, ನಾನು ಕಲಿತದ್ದೆಲ್ಲ ಕನ್ನಡದಲ್ಲಿ. ಮತ್ತು ನಾನು ಮಲಯಾಳದಲ್ಲಿ ಎಲ್ಲಿ ಬರೆಯುವುದು? ಮಲಯಾಳದಿಂದ ಅನುವಾದ ಮಾಡಿದ್ದೇನೆ ಪುಸ್ತಕ, 7-8 ಪುಸ್ತಕ ಏನೋ ಅನುವಾದ ಮಾಡಿದ್ದೇನೆ ನಾನು ಕಾಸರ ಇದು. ಇದರಿಂದ ಒಟ್ಟು ನಂದೀಗ ಒಂದು 30 ಪುಸ್ತಕ ಆಯಿತು. ಇನ್ನೂ ನಿಲ್ಲಿಸಿದ್ದೇನೆ ಸಾಕು ಅಂತೇಳಿ. ಬರವಣಿಗೆ ನಿಲ್ಲಿಸುದು ಯಾಕಂತ ಹೇಳಿದರೆ, ಈಗ ಯಾರು ಓದುವುದಿಲ್ಲ.
ಓದೇ ಬೇಕಾಗಿಲ್ಲ. ಈಗ ಈಗಿನ ಒಂದು ವಿದ್ಯಾರ್ಥಿಗಳ ಒಂದು ಇದು ನೋಡುವಾಗ ನಮಗೆ ತುಂಬ ಬೇಜಾರಾಗ್ತದೆ. ಅವರಿಗೆ ಎಸ್ ಎಸ್ ಎಲ್ ಸಿವರೆಗೆ ಕಲಿತ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಆಗಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಆಗಲಿ ಕಲಿತವರಿಗೆ ಓದಲಿಕ್ಕೂ ಬರೋದಿಲ್ಲ, ಬರೀಲಿಕ್ಕೂ ಬರೋದಿಲ್ಲ. ಇಂಥ ಪರಿಸ್ಥಿತಿ ಇದೆ ಈಗ. ಮತ್ತು ನಾವು ಬರ್ದು ಎಂತ ಮಾಡೋದು, ಓದೋದು? ಈಗ ಮೊನ್ನೆ ನಾನು ಕೇಳಿದೆ, ಒಂದು ದೊಡ್ಡ ಬೆಂಗಳೂರಿನ ಒಂದು ದೊಡ್ಡ ಹೆಣ್ಮಕ್ಕಳ ಶಾಲೆಯಲ್ಲಿ, ಶಾಲೆ ಕಾಲೇಜು, ಅವರೆಲ್ಲ ಮೊದಲೆಲ್ಲ ನನ್ನ ಪುಸ್ತಕ ತಗೊಳ್ತಾ ಇದ್ರು. ನಂದು ಲೇಟೆಸ್ಟ್ ಈಗ ಒಂದು ಎರಡು ಮೂರು ಪುಸ್ತಕ ಉಂಟು, ಇನ್ನು ಬರೆಯೋದಿಲ್ಲ ನಾನು. ಆದರೆ ಇದ್ದದ್ದು ಉಂಟು, ಮುಗಿಸ್ಬೇಕಲ್ಲ. ನಾನೊಂದು ಮೂರು ಪುಸ್ತಕ ಇದೆ ಕಳಿಸ್ಲಾ ಅಂತೇಳಿ, ಅಯ್ಯೋ ಬೇಡಪ್ಪ, ನಮಗೆ ಪುಸ್ತಕ ಇಡಲಿಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾರೆ ಟೀಚರ್ಗಳು. ಮಕ್ಕಳಿಂದ ಓದಿಸಬೇಕೆ, ಓದಿಸಿ ಅಭ್ಯಾಸ ಮಾಡಿಸಬೇಕಾದವರು ಅಧ್ಯಾಪಕರುಗಳೇ ಹಾಗೆ ಹೇಳಿದರೆ, ನಮಗೆ ಬೇಡವೇ ಬೇಡ ಪುಸ್ತಕ ಮಕ್ಕಳಿಗೆ ಇದು ಇಡಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದರೆ ಆ ಗ್ರಂಥಾಲಯದಲ್ಲಿ, ಹಾಗಾದರೆ ಕನ್ನಡ ಉಳಿಯುತ್ತದೆ ಇನ್ನು? ನಾನು ಆಗಲೇ ಹೇಳಿದ್ದೆ ಅವರಿಗೆ, ಹಾಂ ಕನ್ನಡ ಮುಗೀತು ಇಲ್ಲಿಗೆ, ಇನ್ನು ಕನ್ನಡ ಉಳಿಯೋದಿಲ್ಲ. ಓದುವವರು ಬೇಕಲ್ಲ ಇಲ್ಲಿ, ಎಲ್ಲಿಯವರೆಗೆ ನಮ್ಮ ಕನ್ನಡ ಇಲ್ಲ ಅಂತ ಹೇಳಿದರೆ. ಈಗ ಇಲ್ಲಿ ನಮ್ಮ ಮೂರು ಅಕಾಡೆಮಿಗಳಿವೆ, ಯಾವುದು ಒಂದು ಬ್ಯಾರಿ ಅಕಾಡೆಮಿ, ಹಿಂದೂ ಇದು ತುಳು ಅಕಾಡೆಮಿ, ಆಮೇಲೆ ಕೊಂಕಣಿ ಅಕಾಡೆಮಿ. ಎಲ್ಲ ಅಕಾಡೆಮಿಗಳಿವೆ, ಅದರದ್ದೆಲ್ಲ ಪುಸ್ತಕಗಳಿವೆ, ಅದರ ಆ ಭಾಷೆಗಳಲ್ಲಿ ಪುಸ್ತಕ ಬರೆಸ್ತಾ ಇದ್ದಾರೆ, ಅದನ್ನು ಶಾಲೆಗೆ ತರ್ತಾ ಇದ್ದಾರೆ. ಇನ್ನು ಶಾಲೆಯಲ್ಲಿ ಅದನ್ನು ತರಿಸಬೇಕಾಗ್ತದೆ, ಬರಬಹುದು ಶಾಲೆಯಲ್ಲಿ ಅದನ್ನೆಲ್ಲ ಕಲಿತುಕೊಂಡು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇವರು ಇದು ಕನ್ನಡದ ಅವಸ್ಥೆ ಇನ್ನು ಹೇಗೆ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಬೆಂಗಳೂರಿನವರೆಲ್ಲ ಮಾಡ್ತಾ ಇರಬಹುದು. ಬೆಂಗಳೂರಲ್ಲಿ ಕೂಡ ಕನ್ನಡ ಇಲ್ಲ, ಇನ್ನು ಹುಡುಕಬೇಕಾಗ್ತದೆ ಬೆಂಗಳೂರಿನಲ್ಲಿ. ಬೆಂಗಳೂರು ಕ್ರಾಂತಿಕಾರಿ ಚಿಂತನೆಗಳು ತಮ್ಮ ಪುಸ್ತಕದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ಬೇಕಂತ ಹೇಳಿದ್ರೆ, ಒಂದು ಮುಸ್ಲಿಂ ಹೆಣ್ಣು ಮಗಳು ಹಿಂದೂ ದೇವರ ಪದ್ಯ ಹಾಡಿದ್ಲು ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಗಲಾಟೆಗಳು ಆಗ್ಬಿಡುತ್ತೆ. ಸ್ಕೂಲ್ಗೆ ಹೋಗುವ ಪರ್ದೆ ಹಾಕಲಿಲ್ಲ ಅಂತ ಹೇಳಿ ಒಂದಷ್ಟು ಗಲಾಟೆಗಳು ಆಗುತ್ತೆ. ಮಾಡ್ತಾ ಇರ್ಬೇಕು ಕ್ರಾಂತಿಕಾರಿ ಬರವಣಿಗೆ ಇದ್ರೆ ಕೂಡ ತಾವು ಯಾರ್ದೇ ವಿರೋಧ ಕಟ್ಕೊಂಡಿಲ್ವಾ? ತಮ್ಗೆ ಯಾರ್ದು ವಿರೋಧ ಏನು ಬಂದಿಲ್ವಾ? ವಿರೋಧ ಏನೇ ಇಲ್ಲ. ಅದೇ ಇದರ ಇಂಥ ಈ ವಿಷಯಗಳಲ್ಲೆಲ್ಲ ಅದೇ ಬುರ್ಕ ಹಾಕುವುದಿಲ್ಲ. ನಾನು ಬುರ್ಕದ ವಿಷಯ ಬರೆದಿದ್ದೇನೆ ನಾನು ಒಂದು ಎರಡು ಸರ್ತಿ. ಈಗ ಶಾಲೆಗಳಲ್ಲಿ ಎಲ್ಲ ಮಾಡುವ ಇವರು ಮಾಡುವುದನ್ನೆಲ್ಲ ನೋಡಿಕೊಂಡು ನಾನು ಬರೆದಿದ್ದೇನೆ, ಹಾಗೆ ಮಾಡಬೇಕಾಗದ್ದು ಇಲ್ಲ ಅಂತ ಹೇಳಿಕೊಂಡು. ಈಗ ನಮ್ಮ ಇಲ್ಲಿನ ಶಾಲೆ ಇದು ಸೀರೆ ಉಟ್ಟದ್ದು, ಸೀರೆ ಉಟ್ಟುಕೊಂಡು ಹೀಗೆ ತಲೆಗೆ ಕೇರಳದಲ್ಲಿ ಎಲ್ಲ ತಲೆಯ ಮೇಲೆ ಹೀಗೆ ಹಾಕಿಕೊಂಡು ಹಾಗೆ ಹೋಗ್ತಾರೆ. ಅವರೆಲ್ಲ ಅಷ್ಟು ಇದು ಬುರ್ಕ ಅಂತ ಹೇಳಿಕೊಂಡು ಇದು ಮಾಡುವುದಿಲ್ಲ ಕೇರಳದಲ್ಲಿ ಎಲ್ಲ. ಇದೆಲ್ಲ ಇಲ್ಲಿನವರಿಗೆ ಶಾಲೆಯಲ್ಲಿ ಎಲ್ಲ ಈಗ ಹೋಗುವಾಗೆಲ್ಲ ಬುರ್ಕ ಹಾಕುವುದು ಕೇರಳದಲ್ಲಿ ಇಲ್ಲ, ಕಮ್ಮಿ, ಬಹಳ ಕಮ್ಮಿಯೇ. ಮತ್ತೆ ಇದು ನಮ್ಮ ಇದು ಉಂಟಲ್ಲ ನಿಮ್ಮ ಎಂತ ಈಗಿನ ಚೂಡಿದಾರ ಹಾಕಿಕೊಂಡು ಒಂದು ಶಾಲು ಹಾಕಿಬಿಟ್ರೆ ಒಳ್ಳೆ ಬುರ್ಕ ಹಾಕಿದ ಹಾಗೆ ಆಯ್ತಲ್ಲ. ಅದನ್ನೇ ಅದರ ಮೇಲೆ ಮತ್ತೆ ಇನ್ನೊಂದು ಬುರ್ಕ ಯಾಕೆ ಅಂತ ನಾನು ಬರ್ದಿದ್ದೇನೆ ಒಂದ್ಸರ್ತಿ ಯಾವುದೋ ಒಂದು ಕಾಲೇಜಿನ ವಿಷಯದಲ್ಲಿ ನಾನು ಬರ್ದಿದ್ದೇನೆ. ಇದನ್ನು ಒಪ್ಪಿಕೊಳ್ಳಬಾರದಲ್ಲಕ್ಕೆ ನಮ್ಮ ಇದು ನಮ್ಮ ದೇಶದ ಈ ಡ್ರೆಸ್ ಪದ್ಧತಿ ನಮಗೆ ಸಾಕದು. ಇದು ಕೂಡ ಸೀರೆಗೂ ಕೂಡ ಹೀಗೆ ನಮ್ಮ ಕೇರಳದಲ್ಲಿ ಎಲ್ಲ ಸೀರೆ ಸರಗನ್ನೇ ಹೀಗೆ ತಲೆಗೆ ಹಾಕಿಕೊಂಡು ಹೋಗುವವರು ಇದ್ದಾರೆ, ಎಷ್ಟೋ ಜನ ಹಾಕಿ ಹೋಗ್ತಾರೆ. ಕೆಲವರು ಹಾಕುವುದೂ ಇಲ್ಲ, ಅದು ಬಿಡಿ, ಅದು ಬೇರೆ ವಿಷಯ. ಹೇಗೆ ಹಾಕಿಕೊಂಡು ಮತ್ತೆ ಇದು ಚೂಡಿದಾರ್ ಕೂಡ ಒಂದು ಶಾಲು ಹಾಕಿಕೊಂಡು ಹೀಗೆ ತಲೆಗೆ ಹಾಕಿದ್ರೆ ಆಯ್ತು, ಕೈ ಇಲ್ಲ ಇಲ್ಲಿವರೆಗೆ ಅವ್ರಿಗೆ, ಕೆಲವು ಸರ್ತಿ ಇಲ್ಲಿವರೆಗೆ ಇರ್ತದೆ ಅವ್ರ ಕೈ, ಸಾಕೆ ಇಲ್ಲ, ಇನ್ನೇನಾಗ್ಬೇಕಾಗಿದೆ. ಅದನ್ನೆಲ್ಲ ಒಪ್ಪಿಕೊಳ್ಬೇಕಲ್ಲ. ಇಲ್ಲ ಇಲ್ಲ, ಗಲಾಟೆ ನಾನು ಬರ್ದದಕ್ಕೆ ಏನು ಗಲಾಟೆ ಯಾರು ಮಾಡಿಲ್ಲ ನಾನು ಬರ್ದದಕ್ಕೆ ಅಲ್ಲ. ಶಿಕ್ಷಣದಲ್ಲಿ ಮಾತ್ರ ಈಗ ಮುಸ್ಲಿಮರು ತುಂಬಾ ಮುಂದೆ ಬಂದಿದ್ದಾರೆ ಎಂದು. ಇಲ್ಲಿ ನಾನು ಮಂಗಳೂರಿಗೆ ಬಂದಾಗ ನನ್ನ ಗಂಡನ ಮನೆಯಲ್ಲಿಯೇ ಹೆಣ್ಣುಮಕ್ಕಳು ಶಾಲೆ ಮುಖ ನೋಡ್ತಾ ಇರಲಿಲ್ಲ, ನೋಡಿರಲಿಲ್ಲ ಅವರಿಗೆ. ನಾನು ಅಲ್ಲಿಗೆ ಬಂದ ಮೇಲೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಕು ಅಂತಾಯ್ತು, ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ನನ್ನ ಅತ್ತೆ ನನ್ನ ಒಬ್ಬ ನಾದಿನಿ ಹತ್ರ ನಾನು ಹೇಳಿದರು ಅವರ ಮಗಳು ಶಾಲೆಗೆ ಹೋಗುವ ವಿಷಯದಲ್ಲಿ, ಮಗಳು ಸಾಕು ಬೇಡ ಅಷ್ಟು ಅಂತ ಹೇಳಿದಾಗ ಅವರು ಹೇಳಿದರು ಸಾರಮ್ಮ ಕಲಿತಾಗೆ ಕಲೀಲಿ ಅಷ್ಟು ಶಾಲೆಗೆ ಹೋಗಲಿ. ನೋಡಿ ಹಾಗಾದರೆ ಅಷ್ಟು ಚೇಂಜ್ ಆಯ್ತಲ್ಲ, ನಾನು ಅಷ್ಟು ಅಷ್ಟೇ ಕಲಿತಷ್ಟು ಆ ಹುಡುಗಿ ಕಲೀಲಿ ಅಂತ ಹೇಳಿಕೊಂಡು ಅವರು ಹೇಳಿದರಲ್ಲ. ಮತ್ತೆ ಅಲ್ಲಿನ ಎಲ್ಲ ಮಕ್ಕಳು ಕಲಿತರು, ಈಗೆಲ್ಲ ಇಂಜಿನಿಯರು ಡಾಕ್ಟ್ರು ಎಲ್ಲ ಆಗಿದ್ದಾರೆ, ಬೇಕಾದಷ್ಟು ಇದ್ದಾರೆ ಈಗ. ಆದರೆ ಡಾಕ್ಟ್ರ್ ಆದರೂ ಕೂಡ ಅವ್ರನ್ನ ಕೆಲಸಕ್ಕೆ ಕೆಲಸ ಮಾಡಲಿಕ್ಕೆ ಬಿಡುವುದು ಸ್ವಲ್ಪ ಕಷ್ಟ. ಅದೇ ಒಂದು ಇಂಜಿನಿಯರ್ ಆದ ಹುಡುಗಿ ಕೂಡ ಒಬ್ಬಳು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾಳೆ, ಅವಳಿಗೆ ಒಳ್ಳೆ ಮಾರ್ಕ್ ಇದೆ, ಒಳ್ಳೆ ಮಾರ್ಕಿನಲ್ಲಿ ಪಾಸ್ ಆಗಿದ್ದಾಳೆ, ಒಳ್ಳೆ ಕೆಲಸ ಸಿಕ್ಕಿದೆ ಅಂತೆ, ಮನೆಯಲ್ಲಿ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಮದುವೆ ಆದಮೇಲೆ ಗಂಡ ಬಿಟ್ಟರೆ ಹೋಗು, ಇಲ್ಲದ್ರೆ ಹೋಗ್ಬೇಡ ಅಂತ ಹೇಳ್ತಾರಂತೆ. ಇದು ಪರಿಸ್ಥಿತಿ ಈ ರೀತಿ ಇದೆ. ಸಾರಾ ಅಬೂಬಕರ್ ಅವರಿಗೆ ಅವರದೇ ಆದ ಒಂದು ಅಭಿಮಾನಿ ವರ್ಗ ಅಂತ ಹೇಳಿ ಇದೆ, ನಿಮ್ಮ ಬರಹಗಳ ಓದುವಂತ ಒಂದು ಜನ ಇದ್ದಾರೆ ಅಂತಾನೆ ಹೇಳ್ಬೋದು.
ಸೊ ತಮ್ದು ಒಂದು ಬರಹ ಪಿ ಯು ಸಿ ಮಕ್ಕಳಿಗೆ ಒಂದು ಪಠ್ಯ ಕೂಡ ಆಗಿದೆ, ಇದರ ಬಗ್ಗೆ ತಮ್ಗೇನು ಅನ್ಸುತ್ತೆ? ಇಲ್ಲ, ಪಠ್ಯ ಆಗಿದೆ. ಈಗ ಯೂನಿವರ್ಸಿಟಿಯಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕಳೆದ ವರ್ಷ ಟೆಕ್ಸ್ಟ್ ಬುಕ್ ಆಗಿದೆ. ಅದೇ ಟೆಕ್ಸ್ಟ್ ಬುಕ್ ಆದಾಗ ಸ್ವಲ್ಪ ಜಾಸ್ತಿ ಪುಸ್ತಕ ಹೋಗ್ತದೆ, ಅಂದ್ರೆ ಓದ್ತಾರೆ, ಚೆನ್ನಾಗಿ ಓದ್ತಾರೆ. ಮಕ್ಕಳು ಓದೋದಿಲ್ಲ ಅಂತ ಇಲ್ಲ, ಅದೇ ಆ ರೀತಿಯಲ್ಲಿ ಓದಿಸಿದ್ರೆ ಓದ್ತಾರೆ ಅವರು. ಈಗ ನನ್ನ ಚಂದ್ರಗಿರಿ ತೀರದಲ್ಲಿ ಅದೇ ಮೊನ್ನೆ ಮೊನ್ನೆ ಕೂಡ ಅವರು ಕೇಳಿದರು, ಒಂದು 100 ಪುಸ್ತಕ ಕಳಿಸಿ ಅಂತ ಕಳಿಸಿದೆ. ಅವರು ಹೇಳ್ತಾರೆ ಚಂದ್ರಗಿರಿ ಯಾವತ್ತೂ ಅದೇ ಅದಕ್ಕೆ ಏನು ಇದಾಗಿಲ್ಲ, ಅದು ಇನ್ನೂ ಕೂಡ ಅದು ಹೋಗ್ತಾ ಉಂಟು, ನೀವೇನು ಯೋಚನೆ ಮಾಡಬೇಡಿ, ಅದನ್ನು ಕಳಿಸಿ ಅಂತೇಳಿ. ಬೇಕಾದಷ್ಟು ಹೋಗ್ತಾ ಇದೆ ಅಂತೇಳಿ, ಈಗಲೂ ಹೋಗ್ತಾ ಇದೆ. ಅದು ಬೆಲೆ ಕೂಡ ಕಮ್ಮಿ, ಸಣ್ಣ ಪುಸ್ತಕ, ಅಷ್ಟು ದೊಡ್ಡದಲ್ಲ ಪುಸ್ತಕ, ಹೋಗ್ತಾ ಇದೆ, ಅದೇನು ತೊಂದರೆ ಇಲ್ಲ. ಕಾರ್ಯಕ್ರಮ ಮುಂದುವರಿಸ್ತೀವಿ ಪುಟ್ಟ ವಿರಾಮದ ಬಳಿಕ.